ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಬಂದಿದ್ದೇನೆ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ, ಫಿಶ್ ಹಾಟ್ ಪಾಟ್. ಬನ್ನಿ ನೋಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ಸೋಲ್ ಫಿಶ್. ಇದಕ್ಕೆ ನಂಗ್ ಅಂತ ಹೇಳ್ತಾರೆ ತುಳುವಲ್ಲಿ, ಮತ್ತು ಕೊಂಕಣಿಯಲ್ಲಿ ಇದಕ್ಕೆ ಹೇಳ್ತಾರೆ ಲೆಪ್ಪು ಅಂತ. ನೋಡಿ, ಈ ರೀತಿಯ ಮೀನು ಇದು. ಇದನ್ನು ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದರ ಹೆಡ್ ಮತ್ತು ಟೇಲನ್ನು ಬೇರೆ ಮಾಡಬೇಕು, ಅದು ನಮಗೆ ಬೇಡ. ಈಗ ಬೇಕು ಅದರ ನಡುವಿನ ಪಾರ್ಟ್ಸ್. ನೋಡಿ, ಈ ರೀತಿಯ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನನಗೆ ಬೇಕು ಇದು, ಈ ರೀತಿ ಪೀಸ್ ಮಾಡಿ ಇಟ್ಟ ಮೀನು. ಇದಕ್ಕೆ ಹಾಕುವ ಉಪ್ಪು, ಒಂದು ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಈಗ ನಾನು ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಹಾಕ್ತಾ ಇದ್ದೇನೆ. ಈ ಮಸಾಲಕ್ಕೆ 5 ಕಾಶ್ಮೀರಿ ರೆಡ್ ಚಿಲ್ಲೀಸ್, ಮತ್ತು 2 ಚಮಚ ಕೊತ್ತಂಬರಿ ಹುಡಿ, 1/2 ಚಮಚ ಜೀರಿಗೆ ಹುಡಿ, 1/2 ಚಮಚ ಅರಸಿನ ಹುಡಿ, ಮತ್ತು ಹುಣಸೆ ಹುಳಿ ಹಾಕಿ ಗ್ರೈಂಡ್ ಮಾಡಿ ಮಸಾಲವನ್ನು ಈ ರೀತಿ ಮಾಡಿ ಇಟ್ಟಿದ್ದೇನೆ. ಈ ಮಸಾಲವನ್ನು ಇದಕ್ಕೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ 1/2 ಗಂಟೆ ಮ್ಯಾರಿನೇಟ್ ಮಾಡಿ ಇಡುವ. ಈ ಮಸಾಲ ಇದಕ್ಕೆ ಮೀನಿಗೆ ಒಳ್ಳೆ ಎಳೆಯಬೇಕು. ನೋಡಿ, 1/2 ಗಂಟೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ಈಗ ನಾನು ತಗೊಂಡಿದ್ದೇನೆ ಫ್ರೈಯಿಂಗ್ ಪ್ಯಾನ್. ಇದಕ್ಕೆ ಹಾಕ್ತಾ ಇದ್ದೇನೆ ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ಬಿಸಿ ಆದಾಗ ಮ್ಯಾರಿನೇಟ್ ಮಾಡಿ ಇಟ್ಟ ಮೀನನ್ನು ಒಂದೊಂದಾಗಿ ಫ್ರೈ ಮಾಡಬೇಕು. ಈ ಮೀನು ತುಂಬ ಫ್ರೈ ಮಾಡಬೇಕಂತ ಇಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ನೋಡಿ, ಎಲ್ಲ ಮೀನನ್ನು ಈಗ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಆ್ಯಡ್ ಮಾಡುವ ಕರಿ ಲೀವ್ಸ್. ನೋಡಿ, ಒಂದು ಸೈಡಲ್ಲಿ ಫ್ರೈ ಆಯಿತು, ಈಗ ಇನ್ನೊಂದು ಸೈಡು ಫ್ರೈ ಮಾಡುವ. ನೋಡಿ, ಎರಡೂ ಸೈಡಲ್ಲೂ ಈಗ ಫ್ರೈ ಆಯಿತು. ಈಗ ನಾನು ಗ್ಯಾಸಲ್ಲಿ ಇಟ್ಟಿದ್ದೇನೆ ಮಣ್ಣಿನ ಪಾತ್ರೆ, ಕ್ಲೇ ಪಾಟ್. ಇದಕ್ಕೆ ನೋಡಿ, ಈ ಬನಾನ ಲೀಫನ್ನು ಈ ರೀತಿ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ಹಾಕುವ ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಫ್ರೈ ಮಾಡಿ ಇಟ್ಟ ಮೀನನ್ನು ಒಂದೊಂದಾಗಿ ಇಡ್ತಾ ಹೋಗ್ತೇನೆ. ಈಗ ಇದಕ್ಕೆ ಹಾಕುವ ಕೋಕೋನಟ್ ಮಿಲ್ಕ್. ಇದು ಫ್ರೆಶ್ ಕೋಕೋನಟ್ ಇಂದ ಮಿಲ್ಕ್ ತೆಗೆದದ್ದು. ನೋಡಿ, ಈ ರೀತಿ. ಇದಕ್ಕೆ ಹಾಕ್ತಾ ಇದ್ದೇನೆ 4 ಗ್ರೀನ್ ಚಿಲ್ಲೀಸ್, ಮತ್ತು ಚಾಪ್ ಮಾಡಿಟ್ಟ ಜಿಂಜರ್, ಮತ್ತು ರಾ ಮ್ಯಾಂಗೋ, ಇವೆಲ್ಲವನ್ನು ಹಾಕಿ, ಮತ್ತು ಕರಿ ಲೀವ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1/2 ಚಮಚ ಪೆಪ್ಪರ್ ಪೌಡರ್ ಹಾಕಿ ಮುಚ್ಚಿ ಇಡಬೇಕು. ನೋಡಿ, ಈಗ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು. ಇನ್ನು ಸ್ವಲ್ಪ ಬಾಯ್ಲ್ ಆಗಲಿಕ್ಕಿದೆ. ನೋಡಿ, ಈ ರೀತಿ ಮಾಡಿ ಒಮ್ಮೆ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ.
ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ಯಾರು ರೆಸಿಪಿ ನೋಡ್ತಿದ್ರೆ ಅವರೊಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ರೀತಿ ಬರುತ್ತೆ. ಈಗ ಫಿಶ್ ಹಾಟ್ ಪಾಟ್ ರೆಡಿಯಾಗಿದೆ. ನಾಳೆ ಬರ್ತೇನೆ ಇನ್ನೊಂದು ರೆಸಿಪಿ ಜೊತೆ. ಅಷ್ಟರ ತನಕ ಬಾಯ್ ಬಾಯ್, ಟೇಕ್ ಕೇರ್.